ಡೆಟ್ ಮ್ಯೂಚುಯಲ್ ಫಂಡ್ಸ್ ಅನುಭವವನ್ನು ಅರ್ಥ ಮಾಡಿಕೊಳ್ಳುವುದು. ಆದಿತ್ಯ ಬಿರ್ಲಾ ಸನ್ ಲೈಫ್ ಮ್ಯೂಚುಯಲ್ ಫಂಡ್ನಿಂದ ಹೂಡಿಕೆದಾರರ ಶಿಕ್ಷಣ ಉಪಕ್ರಮ. ನಾವೆಲ್ಲರೂ ಸಾಮಾನ್ಯವಾಗಿ ಸ್ನೇಹಿತರೊಂದಿಗೆ ಹೋಗುವ ನಮ್ಮ ನೆಚ್ಚಿನ ರೆಸ್ಟೋರೆಂಟ್ ಅನ್ನು ಹೊಂದಿರ್ತೇವೆ. ಒಂದು ರೆಸ್ಟೋರೆಂಟ್ ನಲ್ಲಿ ನೀವು ಪಂಜಾಬಿ ಊಟವನ್ನು ಅನೇಕ ವರ್ಷಗಳಿಂದ ಆನಂದಿಸುತ್ತಿದ್ದೀರಿ ಅಂತ ಅನ್ಕೊಳ್ಳೋಣ. ಒಂದು ಬಾರಿ ನೀವು ಇಟಾಲಿಯನ್ ಆಹಾರವನ್ನು ಪ್ರಯತ್ನಿಸಿದರೂ ದುರದೃಷ್ಟವಶಾತ್ ಅದು ಮೊದಲಿಗೆ ನಿಮಗೆ ಇಷ್ಟವಾಗಲಿಲ್ಲ. ಇದರ ರುಚಿಯನ್ನು ಮೊದಲೇ ನೋಡಿದ ನಿಮ್ಮ ಸ್ನೇಹಿತರು ಇದನ್ನು ಇಷ್ಟಪಟ್ಟಂತೆ ಕಾಣುತ್ತದೆ. ಇದರರ್ಥ ಇಟಾಲಿಯನ್ ಆಹಾರದಲ್ಲಿ ಏನಾದರೂ ದೋಷವಿದೆಯಾ ಅಥವಾ ನಿಮ್ಮ ಅಡುಗೆಯ ಆಯ್ಕೆಯಲ್ಲಿ ಏನಾದರೂ ದೋಷವಿದೆಯೋ? ಅಲ್ಲ. ಇದರರ್ಥ ನಿಮಗೆ ಇಟಾಲಿಯನ್ ಪಾಕ ಪದ್ಧತಿಯ ಬಗ್ಗೆ ಚೆನ್ನಾಗಿ ತಿಳಿದಿಲ್ಲ ಮತ್ತು ಅದಕ್ಕಾಗಿ ರುಚಿಯನ್ನು ಬೆಳೆಸಿಕೊಳ್ಳಲು ಸಮಯ ಬೇಕಾಗುತ್ತದೆ ಎಂಬುದಾಗಿದೆ. ಆದರೆ ಇಟಾಲಿಯನ್ ಅಡುಗೆಯ ಜೊತೆ ನಿಮ್ಮ ಕೊನೆಯ ಬಾರಿಯ ಅಹಿತಕರ ಅನುಭವವು ನಿಮ್ಮನ್ನು ಬೇರೆ ರೀತಿಯಲ್ಲಿ ಯೋಚಿಸುವಂತೆ ಮಾಡುತ್ತದೆ. ತೀರಾ ಇತ್ತೀಚಿನ ಘಟನೆಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಈ ಪ್ರವೃತ್ತಿಯನ್ನು ರೀಸೆನ್ಸಿ ಬಯಸ್ ಎಂದು ಕರೆಯಲಾಗುತ್ತದೆ ಮತ್ತು ಇದು ತುಂಬಾ ಸಾಮಾನ್ಯವಾಗಿದೆ. ಈ ವಿದ್ಯಮಾನವು ಜೀವನದ ಪ್ರತಿಯೊಂದು ಹಂತದಲ್ಲೂ ನಿಜವಾಗಿರುತ್ತದೆ, ಹೂಡಿಕೆಯಲ್ಲೂ ಕೂಡ. ಅನೇಕ ವರ್ಷಗಳಿಂದ ಲಕ್ಷಾಂತರ ಹೂಡಿಕೆದಾರರು ತಮ್ಮ ಎಲ್ಲಾ ಉಳಿತಾಯದ ಅಗತ್ಯಗಳಿಗಾಗಿ ಡೆಟ್ ಮ್ಯೂಚುಯಲ್ ಫಂಡ್ಸ್ಗಳಿಗೆ ಆದ್ಯತೆ ನೀಡುತ್ತಿದ್ದಾರೆ. ಡೆಟ್ ಫಂಡ್ಗಳು ಗುರಿ ಇಟ್ಟುಕೊಂಡಂತೆ ನಿಮ್ಮ ಪೋರ್ಟ್ಫೋಲಿಯೋಗೆ ಸ್ಥಿರತೆಯನ್ನು ಒದಗಿಸುತ್ತವೆ, ಸೂಕ್ತವಾದ ಬಂಡವಾಳ ರಕ್ಷಣೆಯ ಪೂರ್ವಾಭಿಮುಖತೆ ಮತ್ತು ಸ್ಥಿರವಾದ ಆದಾಯದೊಂದಿಗೆ. ವೈವಿಧ್ಯೀಕರಣ ಮೂಲಕ ಹೂಡಿಕೆ, ಅದು ಸರ್ಕಾರಿ ಸೆಕ್ಯುರಿಟಿಗಳು, ಕಾರ್ಪೊರೇಟ್ ಬಾಂಡ್ಗಳು, ಸ್ಟೇಷನರಿ ಬಿಲ್ಗಳು ಮತ್ತು ಇತರೆ ಸಾಲದ ಸಾಧನಗಳಲ್ಲಿ. ಉತ್ತಮ ತೆರಿಗೆಯ ದಕ್ಷತೆ, ಸೂಚ್ಯಾಂಕ ಲಾಭದ ಮೂಲಕ ದೀರ್ಘಕಾಲೀನ ಹೂಡಿಕೆಗಳು. ಈ ಪ್ರಯೋಜನಗಳು ಮತ್ತು ಉತ್ತಮ ಹಿನ್ನೆಲೆಯ ಹೊರತಾಗಿಯೂ ಕೆಲವು ಕಂಪನಿಗಳಲ್ಲಿನ ಇತ್ತೀಚಿನ ಸಾಲದ ಘಟನೆಗಳು ಕೆಲವು ಹೂಡಿಕೆದಾರರಲ್ಲಿ ರೀಸೆನ್ಸಿ ಬಯಸ್ ಅನ್ನು ಬೆಳೆಸಿವೆ ಮತ್ತು ಕೆಲವು ಹೂಡಿಕೆದಾರರಲ್ಲಿ ಡೆಟ್ ಮ್ಯೂಚುಯಲ್ ಫಂಡ್ಗಳ ದಕ್ಷತೆಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಆದರೆ ನೆನಪಿಡಿ, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆಹಾರವಾಗಲಿ ಅಥವಾ ಹೂಡಿಕೆಯಾಗಲಿ ನೀವು ರೀಸೆನ್ಸಿ ಬಯಸ್ನಿಂದ ಹೊರಬರಬೇಕು. ಇತ್ತೀಚಿನ ಘಟನೆಗಳಿಂದ ಪ್ರಭಾವಿತರಾಗದೆ ಡೆಟ್ ಮ್ಯೂಚುಯಲ್ ಫಂಡ್ಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಸಾಲ ನಿಧಿಗಳಲ್ಲಿನ ನಿಮ್ಮ ಹಣವನ್ನು ಪ್ರಾಥಮಿಕವಾಗಿ ವಿವಿಧ ಸಾಲದ ಸಾಧನಗಳಲ್ಲಿ ಹೂಡಿಕೆ ಮಾಡಲಾಗುತ್ತದೆ, ಪೂರ್ವ ನಿರ್ಧಾರಿತ ಮೆಚುರಿಟಿ ಅವಧಿ ಮತ್ತು ಬಡ್ಡಿದರದಲ್ಲಿ. ಮತ್ತು ಸ್ಥಿರ ಬಡ್ಡಿಯನ್ನು ನೀಡುವ ವಿತರಕರು ಕೂಪನ್ ಎಂದು ಕರೆಯಲ್ಪಡುವ ಡೆಟ್ ಫಂಡ್ನ ಸಂಚಿತ ಆದಾಯವಾಗಿದೆ. ನಿಧಿಯು ಬಡ್ಡಿ ಆದಾಯವನ್ನು ಉತ್ಪಾದಿಸುವ ಅವಧಿಯಲ್ಲಿ ಬಡ್ಡಿದರದ ಏರಿಳಿತಗಳು, ಕ್ರೆಡಿಟ್ ವಲಸೆ ಮತ್ತು ಡಿಫಾಲ್ಟ್ ಅಪಾಯದಂತಹ ಅಂಶಗಳು ನಿಧಿಯ ಒಟ್ಟಾರೆ ಕಾರ್ಯಕ್ಷಮತೆಯ ಮೇಲೆ ಪ್ರಭಾವ ಬೀರಬಹುದು. ಆದರೆ ಈ ಅನಿಶ್ಚಿತತೆಯನ್ನು ನಿಭಾಯಿಸಲು ಫಂಡ್ ಮ್ಯಾನೇಜರ್ ಸಾಲದ ಸಾಧನಗಳಲ್ಲಿ ಒಟ್ಟಾರೆ ಬಂಡವಾಳವನ್ನು ವೈವಿಧ್ಯಗೊಳಿಸುತ್ತಾರೆ. ಅದು ಮೆಚುರಿಟಿ, ವಲಯಗಳು, ಕಂಪನಿಗಳು ಮತ್ತು ಕ್ರೆಡಿಟ್ ಪ್ರೊಫೈಲ್ಗಳ ಮೂಲಕ. ಆದ್ದರಿಂದ ಒಂದು ಕಂಪನಿಯು ಮರುಪಾವತಿ ಮಾಡುವುದನ್ನು ತಪ್ಪಿಸಿದಲ್ಲಿ ಉಳಿದ ಕಂಪನಿಗಳು ನೀಡುವ ಕೂಪನ್ಗಳು ಅದನ್ನು ಸರಿದೂಗಿಸುತ್ತವೆ. ಇದರಿಂದಾಗಿ ಅಪಾಯವು ತಗ್ಗುತ್ತದೆ. ಇದನ್ನು ಒಂದು ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಳ್ಳೋಣ. ಈ ಫಂಡ್ ವೈವಿಧ್ಯಮಯ ಪೋರ್ಟ್ಫೋಲಿಯೋವನ್ನು ಅಂದರೆ 50 ಹೋಲ್ಡಿಂಗ್ಗಳನ್ನು ಹೊಂದಿದ್ದು ಅದು ಪ್ರತಿ ವರ್ಷ ಶೇಕಡ 8% ಬಡ್ಡಿಯನ್ನು ಗಳಿಸುತ್ತದೆ. ಇಂದು ಶೇಕಡ 1% ಪೋರ್ಟ್ಫೋಲಿಯೋ ಡಿಫಾಲ್ಟ್ಗಳಾಗಿದ್ರೆ, ಅಂದರೆ ಇದೊಂದು ಅಪರೂಪದ ಪ್ರಕರಣವಾಗಿದ್ದರೂ, ಉಳಿದ ಶೇಕಡ 99 ಪೋರ್ಟ್ಫೋಲಿಯೋ ಶೇಕಡ 8% ಬಡ್ಡಿಯನ್ನು ನೀಡುತ್ತಲೇ ಇರುತ್ತದೆ. ಹಾಗೂ ಇದು ಯಾವಾಗಲೂ ಶೇಕಡ 7.69% ಆದಾಯವನ್ನು ಪಡೆಯುತ್ತಿದೆ. ಈಗ ಡೆಟ್ ಮ್ಯೂಚುಯಲ್ ಫಂಡ್ಸ್ಗಳ ಮೇಲೆ ವಿವಿಧ ಅಂಶಗಳು ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ನಾವು ನೋಡಿಕೊಂಡಾಗ ಡೆಟ್ ಮ್ಯೂಚುಯಲ್ ಫಂಡ್ಸ್ ಉದ್ಯಮವು ಕಳೆದ ಅನೇಕ ವರ್ಷಗಳಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ನೋಡೋಣ. ಪ್ರಸ್ತುತ ಭಾರತೀಯ ಉದ್ಯಮದ ನಿರ್ವಹಣೆಯಲ್ಲಿ ಡೆಟ್ ಮ್ಯೂಚುಯಲ್ ಫಂಡ್ಸ್ಗಳ ಒಟ್ಟು ಆಸ್ತಿ 13.4 ಲಕ್ಷ ಕೋಟಿ ರೂಪಾಯಿಗಳಾಗಿದ್ದು ಇದು ಒಂದು ಬೃಹತ್ ಹೂಡಿಕೆದಾರರ ನೆಲೆಯನ್ನು ಹೊಂದಿದೆ. ಅದರಲ್ಲಿ ಶೇಕಡ 93.7% ಉತ್ತಮ ಗುಣಮಟ್ಟದ ಪೇಪರ್ಗಳಲ್ಲಿ, ಶೇಕಡ 6.11 ಮಧ್ಯಮ ಗುಣಮಟ್ಟದ ಪೇಪರ್ಗಳಲ್ಲಿ ಮತ್ತು ಕೇವಲ ಶೇಕಡ 0.19% ಕಡಿಮೆ ದರ್ಜೆಯ ಗುಣಮಟ್ಟದ ಪೇಪರ್ಗಳಲ್ಲಿ ತಯಾರಿಸಲ್ಪಡುತ್ತವೆ. ಹೀಗಾಗಿ ಡೆಟ್ ಫಂಡ್ನ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಉಂಟಾಗುವ ಡಿಫಾಲ್ಟ್ ಅಪಾಯಗಳ ಸಾಧ್ಯತೆಗಳು ಅತ್ಯಲ್ಪವಾಗಿವೆ. ಅಲ್ಪಾವಧಿಯ ಆದಾಯವು ಮಾರುಕಟ್ಟೆಯ ಚಂಚಲತೆಯಿಂದ ಪ್ರಭಾವಿತವಾಗಬಹುದು ಎಂಬುದು ನಿಜವಾದರೂ, ದೀರ್ಘಾವಧಿಯ ಪ್ರವೃತ್ತಿಗಳು ರೇಖೀಯವಾಗಿರುವ ಸಾಧ್ಯತೆ ಇದೆ. ಹೀಗಾಗಿ ಇತ್ತೀಚಿನ ಘಟನೆಗಳಿಗೆ ಗಮನ ಕೊಡಬೇಡಿ ಮತ್ತು ಯಾವುದೇ ಹೂಡಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಗಲಾಟೆಗಳನ್ನು ನಿರ್ಲಕ್ಷಿಸಿ.
ಏಕೆಂದರೆ ಅವು ಒಟ್ಟಾರೆ ಹೂಡಿಕೆ ಬಂಡವಾಳದ ಸಣ್ಣ ಭಾಗವಾಗಿದೆ ಮತ್ತು ಆಗಾಗ್ಗೆ ಉಂಟಾಗುವ ಸಾಧ್ಯತೆ ಕಡಿಮೆ ಇದೆ. ಫಂಡ್ ವ್ಯವಸ್ಥಾಪಕರು ಸಾಕಷ್ಟು ವೈವಿಧ್ಯೀಕರಣದ ಮೂಲಕ ಅಪಾಯವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದ್ದಾರೆ. ಇಲ್ಲಿ ಮುಖ್ಯವಾದ ವಿಷಯವೇನೆಂದರೆ ಸಮಯ ಮತ್ತು ತಾಳ್ಮೆ ಇದ್ದಲ್ಲಿ ಡೆಟ್ ಮ್ಯೂಚುವಲ್ ಫಂಡ್ಗಳು ವರ್ಷಗಳು ಕಳೆದಂತೆ ತುಲನಾತ್ಮಕವಾಗಿ ಸ್ಥಿರವಾದ ಆದಾಯವನ್ನು ಗಳಿಸಲು ನಿಮಗೆ ಸಹಾಯ ಮಾಡಬಹುದು. ಹೂಡಿಕೆದಾರರ ಶಿಕ್ಷಣ ಉಪಕ್ರಮ ಆದಿತ್ಯ ಬಿರ್ಲಾ ಸನ್ ಲೈಫ್ ಮ್ಯೂಚುವಲ್ ಫಂಡ್ನಿಂದ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಎಲ್ಲಾ ಯೋಜನೆಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.